कर्नाटक के वजीर आला सिद्धरामैया ने आज मंडिया में मुनक्किदा डिस्ट्रिक्ट जर्नलिस्ट कॉन्फ्रेंस में अपने खिताब में मीडिया और हुकूमत के दरमियान ताल्लुकात और समाज को किस तरह से फ़ायदा पहुंचाया जा सकता है इस पर खुसूसी खिताब किया। आइए जानते हैं सिद्धरामैया ने क्या कहा है। ನಿಮಗೆಲ್ಲ ಗೊತ್ತಿದೆ ಮಾಧ್ಯಮ ಇದೆಯಲ್ಲ ಸಮಾಜದಲ್ಲಿ ಬಹಳ ಜವಾಬ್ದಾರಿಯುತವಾದಂಥ ಸ್ಥಾನವನ್ನು ಅವರು ನಿಭಾಯಿಸ್ತಾರೆ ಜನರು ಮತ್ತು ಸರ್ಕಾರ ಅದರ ನಡುವೆ ಸೇತುವೆಯಾಗಿ ಕೆಲಸ ಮಾಡ್ತಕ್ಕಂಥವರು ಪತ್ರಕರ್ತರು ಮಾಧ್ಯಮದವರು ಟಿವಿ ಚಾನೆಲ್ಗಳು ಈಗಂತೂ ಟಿವಿ ಚಾನೆಲ್ಗಳಲ್ಲದೇ ಪತ್ರಿಕೆಗಳಲ್ಲದೇ ಬೇರೆ ಸೋಷಿಯಲ್ ಮೀಡಿಯಾ ಈ ಥರದವೆಲ್ಲ ಬಂದ್ಬಿಟ್ಟಿದ್ದಾವೆ ಡಿಜಿಟಲ್ ಇವೆಲ್ಲ ಬಂದ್ಬಿಟ್ಟು ಈಗ ಮೊದಲೆಲ್ಲ ಸುದ್ದಿ ಒಂದು ಸಮಯ ಬೇಕಾಗ್ತಿತ್ತು ಸುದ್ದಿ ಸಿಗಬೇಕಾದ್ರೆ ಈಗ ಸುದ್ದಿ ತಕ್ಷಣದಲ್ಲೇ ಗೊತ್ತಾಗ್ಬಿಡ್ತದೆ ಅಷ್ಟರ ಮಟ್ಟಿಗೆ ತಂತ್ರಜ್ಞಾನ ಬೆಳೆದು ಬಿಡ್ತದೆ ಮೊದಲು ಇಷ್ಟೊಂದು ತಂತ್ರಜ್ಞಾನ ಇರಲಿಲ್ಲ ತಂತ್ರಜ್ಞಾನ ಬೆಳೆದಿದೆ ವಿಜ್ಞಾನ ಬೆಳೆದಿದೆ ಜನರಿಗೆ ಸುದ್ದಿ ಬಹಳ ವೇಗವಾಗಿ ತಲುಪುತ್ತೆ ಅದಕ್ಕೆ ನಾವು ಇವತ್ತು ಸುದ್ದಿ ಜನಗಳಿಗೆ ಕೊಡುವಾಗ ವಸ್ತುನಿಷ್ಠವಾಗಿ ಸುದ್ದಿಯನ್ನು ಕೊಡಬೇಕು ಯಾಕಂತಂದರೆ ನಿಮ್ಮದು ನಮ್ಮದು ಎಲ್ಲರೂ ಜವಾಬ್ದಾರಿ ಜಾಸ್ತಿ ಇದೆ ರಾಜಕಾರಣಿಗಳ ಜವಾಬ್ದಾರಿಗಳು ಜಾಸ್ತಿ ಇದೆ ಪತ್ರಕರ್ತರ ಜವಾಬ್ದಾರಿಯೂ ಕೂಡ ಜಾಸ್ತಿ ಇದೆ ಸರ್ಕಾರ ಮಾಡ್ತಕ್ಕಂಥ ತಪ್ಪುಗಳನ್ನು ದೋಷಗಳಿದ್ದರೆ ಅವುಗಳನ್ನು ಹೇಳಲಿಕ್ಕೆ ನಂದೇನು ತಕರಾರಿಲ್ಲ ಹೇಳಬೇಕು ಅದಕ್ಕೋಸ್ಕರವೇ ಇವರದು ಜನರಿಗೆ ಗೊತ್ತಾಗಬೇಕು ಸರ್ಕಾರ ಪಾರದರ್ಶಕವಾಗಿದೆಯಾ ಇಲ್ವಾ ಸರ್ಕಾರ ಜನರಿಗೆ ಕೊಟ್ಟಿರ್ತಕ್ಕಂಥ ವಾಗ್ದಾನಗಳನ್ನು ನಡೆಸಿದೆಯಾ ಇಲ್ವಾ ಸರ್ಕಾರ ಜನಪರವಾಗಿದೆಯಾ ಇಲ್ವಾ ಜನಗಳಿಗೆ ಸಂಕಷ್ಟ ಬಂದಾಗ ಜನಗಳ ಸಮಸ್ಯೆಗಳಿಗೆ ಸ್ಪಂದಿಸ್ತಕ್ಕಂಥ ಕೆಲಸವನ್ನು ಸರ್ಕಾರ ಮಾಡ್ತಾ ಇದೆಯಾ ಇಲ್ವಾ ಇವೆಲ್ಲರೂ ಕೂಡ ಹೇಳಲೇಬೇಕು ತಿಳಿಸಲೇಬೇಕು ನಾನು ಎಲ್ಲ ಪತ್ರಿಕೆಗಳು ಅಂತ ಹೇಳಕ್ಕೆ ಹೋಗಲ್ಲ ಕೆಲವು ಪತ್ರಿಕೆಗಳು ಮೌಢ್ಯಗಳನ್ನು ಅವೇ ಬಿತ್ತವೆ ಮೌಢ್ಯ ಪತ್ರಿಕೆಗಳು ಇರೋದು ಯಾಕೆ ಜನರನ್ನು ಜಾಗೃತಿಗೊಳಿಸ್ಲಿಕ್ಕೋಸ್ಕರ ಇರಬೇಕಲ್ಲ ಜನ ಜಾಗೃತಿ ಆಗಬೇಕು ಜನರು ಏನು ನಡೀತಾ ಇದೆ ಅನ್ನೋದು ಗೊತ್ತಾಗಬೇಕು ಆ ಮಾಹಿತಿಯೆಲ್ಲ ಜನರಿಗೆ ತಲುಪಿಸ್ತಕ್ಕಂಥ ಕೆಲಸ ಆಗಬೇಕು ಈಗ ನನಗೆ ಒಂದ್ಸಾರಿ ನಮ್ಮ ಕಾರಿನ ಮೇಲೆ ಕಾಗೆ ಕೂತ್ಕೊಬಿಡ್ತು ಬಹಳ ಹಿಂದೆ ನಾನು ಹಿಂದೆ ಚೀಫ್ ಮಿನಿಸ್ಟರ್ ಆಗಿದ್ದಾಗ ಕಾರಿನ ಮೇಲೆ ಕಾಗೆ ಕೂತ್ಕೊಬಿಡ್ತು ಅದೇನೋ ಬಂದು ಕೂತ್ಕೊಂಡಿತ್ತು ಪಾಪ ಅದಕ್ಕೆ ಟಿವಿ ಚಾನೆಲ್ಗಳಲ್ಲಿ ಚರ್ಚೆ ಅದ್ರ ಮೇಲೆ ಏನಂತ ಚರ್ಚೆ ಅಂತಂದರೆ ಕಾಗೆ ಕೂತ್ಕೊಂಡಿದ್ದು ಅಪಶಕುನನ ಒಳ್ಳೆ ಶಕುನನ ಅಂತ ಇದು ಒಂದು ದೊಡ್ಡ ಚರ್ಚೆ ನಡೀತು ಇಬ್ಬರು ಮಹಾನುಭಾವರು ಚರ್ಚೆ ಒಂದು ಟಿ ವಿ ಚಾನೆಲ್ನಲ್ಲಿ ಏನಪ್ಪ ಅದು ಚರ್ಚೆ ಅಂತಂದರೆ ಸಿದ್ದರಾಮಯ್ಯ ನಾನು ಬಜೆಟ್ ಮಂಡಿಸೋದು ಇನ್ನೊಂದು ತಿಂಗಳಿತ್ತು ಎರಡು ತಿಂಗಳು ಒಂದು ತಿಂಗಳು ಇತ್ತು ಬಜೆಟ್ ಮಂಡಿಸೋದು ಒಬ್ಬರು ಹೇಳ್ತಾರೆ ಜ್ಯೋತಿಷಿಗಳು ಈ ಭವಿಷ್ಯ ಹೇಳೋರು ಏನು ಹೇಳ್ತಾರೆ ಅಂತಂದರೆ ಸಿದ್ದರಾಮಯ್ಯನವರು ಕಾಗೆ ಕೂತ್ಕೊಂಡಿದ್ದರಿಂದ ಅವರು ಅಧಿಕಾರ ಕಳ್ಕೊಂಡ್ಬಿಡ್ತಾರೆ ಮುಖ್ಯಮಂತ್ರಿ ಸ್ಥಾನ ಹೋಗ್ಬಿಡ್ತದೆ ಅಂತ ಒಬ್ಬರು ಹೇಳ್ತಾರೆ
ಇನ್ನೊಬ್ರು ಹೇಳ್ತಾರೆ ಬಜೆಟ್ ಮಂಡಿಸ್ತಾರೆ, ಬಜೆಟ್ ಮಂಡಿಸಿದ ಮೇಲೆ ಕಳ್ಕೊಬಿಡ್ತಾರೆ ಅಂತ ಹೇಳ್ತಾರೆ. ನಾನು ಏನಪ್ಪ ಹಿಂಗೆ ಹೇಳ್ತಾವ್ರ ಇವರು ಅಂತ ನೋಡಿದೆ ಆಮೇಲೆ ಟಿ ವಿನಲ್ಲಿ. ಆಮೇಲೆ ನೋಡಿದ್ರೆ ನಾನು ಬಜೆಟ್ಟು ಮಂಡಿಸ್ದೆ, ಆಮೇಲೆ 2 ವರ್ಷ ಇದ್ದೆ ಮುಖ್ಯಮಂತ್ರಿ ಅಂತ. ಆಮೇಲೆ ಚಾಮರಾಜನಗರಕ್ಕೆ ಹೋದರೆ ಅಧಿಕಾರ ಕಳ್ಕೊಬಿಡ್ತಾರೆ ಅಂತ ಅನ್ನೋದು. ಇಂಥವೆಲ್ಲ ಮಾಡಬೇಡಿಯಪ್ಪ, ಸುಮ್ಮನೆ ಮೌಢ್ಯಗಳನ್ನು ನೀವು ಹೇಳ, ಅವು ಆ ಮೌಢ್ಯಗಳನ್ನ ಹೋಗಲಾಡಿಸ್ಬೇಕೇ ಹೊರತು ಮೌಢ್ಯಗಳನ್ನ ಬಿತ್ತಕ್ಕಂಥ ಕೆಲಸ ಮಾಡಬಾರ್ದು, ಅದಕ್ಕೆ ಪುಷ್ಟಿ ಕೊಡ್ತಕ್ಕಂಥ ಕೆಲಸ ಆಗ ಅಲ್ವಾ. ಹಣೆ ಬರಹ ಅಂದ್ಬಿಡೋದು ಅದೇ, ನೀವು ಹಣೆ ಬರ ಹಣೆಯಲ್ಲಿ ಬರೆದ್ಬಿಟ್ಟನ ದೇವರು, ಕೆಟ್ಟ ನಿನಗೆ ಚಡ್ಡಿ ಬೇಡ, ಅಂಗಿ ಬೇಡ, ಹಂಗೆ ಇರಪ್ಪ ಅಂತ ಬರೆದ್ಬಿಡ್ತಾನ. ಹಾಂ, ನನಗೆ ಮಾತ್ರ ನಮ್ಮ ಮನೆಯಲ್ಲಿ 6 ಜನ ಮಕ್ಕಳು, 5 ಜನ ಓದಲಿಲ್ಲ. ನಾನು ಒಬ್ಬ ಓದಿ ಲಾಯರಾಗಿ ರಾಜಕಾರಣಕ್ಕೆ ಬಂದು ಮುಖ್ಯಮಂತ್ರಿ ಆಗ್ಬಿಟ್ಟಿದ್ದೀನಿ. ನಮ್ಮ ನನ್ನ ತಮ್ಮ ಓದೇ ಇರಲಿಲ್ಲ, ಅವನು ಹೊಲ ಉತ್ಕೊಂಡಿದ್ದ. ಏನು ಅವನು ಮಾತ್ರ ನೀನು ಹೊಲ ಉತ್ಕೊಂಡಿರು ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆಗು ಅಂತ ಬರೆದ್ಬಿಟ್ಟನ ದೇವರು ಹಣೆಯಲ್ಲಿ ಹಣೆ ಬರಹ ಅನ್ನೋದು. ಈ ಥರದ ಮೌಢ್ಯಗಳನ್ನೆಲ್ಲ ಜನರಿಗೆ ನೀವು ಮಾಡೋದ್ರಿಂದ ಅದರಿಂದ ಏನು ಲಾಭ ಹೇಳಿ? ಸಮಾಜಕ್ಕೆ ಒಳ್ಳೇದಾಗಬೇಕಾ ಕೆಟ್ಟದಾಗಬೇಕು? ನಾವು ಸುದ್ದಿ ಕೊಡೋದ್ರಿಂದ ಸಮಾಜಕ್ಕೆ ಒಳ್ಳೇದಾಗಬೇಕಾ ಕೆಟ್ಟದಾಗಬೇಕು? ಒಳ್ಳೇದಾಗಬೇಕಲ್ಲ, ಒಳ್ಳೇದಾಗಕ್ಕೆ ಏನು ಬೇಕೋ ಅದನ್ನು ಹೇಳಬೇಕು ಹೊರತು ಕೆಟ್ಟದಾಗ ಅಂತ ಹೇಳೋದ. ಹಾಂ, ಇಂಥ ಸುದ್ದಿಗಳೆಲ್ಲ ಕೊಡೋಕೆ ಹೋಗಬಾರ್ದು. ಇಂಥ ಟಿ ವಿ ಚಾನೆಲ್ಗಳು, ಅನೇಕ ಟಿ ವಿ ಚಾನೆಲ್ಗಳು ಈ ಥರದವೆಲ್ಲ ಮಾಡ್ತಾ ಇದ್ದಾರೆ. ವಸ್ತುಸ್ಥಿತಿಯನ್ನು ಜನರಿಗೆ ತಿಳಿಸ್ತಕ್ಕಂಥ ಕೆಲಸ ಮಾಡಿ, ಪ್ರಾಮಾಣಿಕವಾಗಿ ಮಾಡಿ. ಅದರಲ್ಲಿ ಕೆಲವು ತಪ್ಪುಗಳಾಗ್ಬೋದು, ಇಲ್ಲ ಅಂತ ಹೇಳೋಕ್ಕಾಗೋದಿಲ್ಲ. ಆಮೇಲೆ ಇನ್ವೆಸ್ಟಿಗೇಟಿಂಗ್ ಜರ್ನಲಿಸಮ್ ಕಡಿಮೆ ಆಗ್ಬಿಡೋದು, ಕಡಿಮೆ ಆಗ್ತಾ ಇದೆ. ಊಹೆಗಳ ಮೇಲೆ ಬರೆದ್ಬಿಡೋದು, ಊಹಿಸ್ಕೊಳ್ಳೋದು, ಈ ಗುಳಿಗೌಡನ ಮುಖ ನೋಡೋದು ಹಿಂಗಿರ್ಬೋದು ಅಂತದೇ ಬರೆಯೋದು. ಹೆಂಗೆ ಅದು ಹೆಂಗೆ ಮಾಡ್ತಾರೆ? ಆಮೇಲೆ ಸುದ್ದಿಗಳನ್ನು ನೀವು ಮಾಡ್ತೀರಿ ಅಂತೆಲ್ಲ ಜನರಲ್ಲಾಗಿ ಹೇಳ್ತಾ ಇದ್ದೀನಿ ನಾನು, ಯಾರು ತಪ್ಪು ತಿಳ್ಕೊಳಕ್ಕೆ ಹೋಗಬಾರ್ದು, ಜನರಲ್ಲಾಗಿ ಹೇಳ್ತಾ ಇದ್ದೀನಿ. ಸುದ್ದಿಗಳಿಗೆ ನಾನು ಮೊನ್ನೆ ಒಂದು ಸ್ಟೇಟ್ಮೆಂಟ್ ಕೊಟ್ಟೆ. ಏನಂತ ಕೊಟ್ಟೆ ಅಂತಂದರೆ, ಈ ಮುಖ್ಯಮಂತ್ರಿ ಸ್ಥಾನ ಮಾಡೋದು, ಮುಖ್ಯಮಂತ್ರಿ ಬದಲಾವಣೆ ಮಾಡೋದು ಅಥವಾ ಮಂತ್ರಿಗಳನ್ನು ಮಾಡೋದು ಎಲ್ಲ MLAಗಳು ಅಲ್ಲ, ಹೈಕಮಾಂಡ್ನವ್ರ ಜೊತೆ ಚರ್ಚೆ ಮಾಡಬೇಕಾಗತ್ತೆ. ನಾನು ಇಲ್ಲ, MLAಗಳು ಆಗಲ್ಲ, ಅದು ಹೈಕಮಾಂಡ್ನವ್ರ ಜೊತೆ ಕೂತ್ಕೊಂಡು ಚರ್ಚೆ ಮಾಡಬೇಕು. ಅದು ಬಿಟ್ಬಿಟ್ರು, ನನ್ನ ಬಿಟ್ಬಿಟ್ರು, ಬರೀ MLAಗಳು ಇಂದ ಸಾಧ್ಯ ಇಲ್ಲ ಅಂತ ಬರೆದ್ಬಿಟ್ರು. ಏನು ತಿಳ್ಕೋಬೇಕು ನಮ್ಮ MLAಗಳು? ಇದನ್ನು ಬಿಟ್ಬಿಟ್ರು ಇದನ್ನು. ಆಮೇಲೆ ಕಾಂಟೆಕ್ಸ್ಟ್ ಬಿಟ್ಬಿಡೋದು, ಯಾವ ಕಾಂಟೆಕ್ಸ್ಟ್ನಲ್ಲಿ ಹೇಳೋದು ಅಂತನ್ನೋದು ಬಿಟ್ಬಿಡೋದು. ಟೀಕೆ ಮಾಡಿ, ವಿಶ್ಲೇಷಣೆ ಮಾಡಿ, ನೋ ಪ್ರಾಬ್ಲಮ್. ಆದರೆ ಆ ವಿಶ್ಲೇಷಣೆ ಟೀಕೆ ಆರೋಗ್ಯಕರವಾಗಿರಬೇಕು, ಕನ್ಸ್ಟ್ರಕ್ಟಿವ್ ಆಗಿರಬೇಕು, ಅದರಿಂದ ಸಮಾಜಕ್ಕೆ ಒಳ್ಳೆಯದಾಗ, ನಾಡಿಗೆ ಒಳ್ಳೆಯದಾಗ, ಜನರಿಗೆ ಜ್ಞಾನ ವೃದ್ಧಿ ಆಗ್ತಕ್ಕಂಥ ಕೆಲಸ ಅದು. ಇದನ್ನು ಮಾಡ್ತಕ್ಕಂಥ ಕೆಲಸ ಮಾಡಿದ್ರೆ ಭಾಳ ಸಂತೋಷ. ಹಿಂದೆ ಸ್ವಾತಂತ್ರ್ಯ ಪೂರ್ವದಲ್ಲಿ ಏನು ಮಾಡ್ತಾಯಿದ್ರು, ಸ್ವಾತಂತ್ರ್ಯ ಗಳಿಸ್ಕೊಳ್ಳಿಕ್ಕೋಸ್ಕರವಾಗಿ ಜನರನ್ನು ಜಾಗೃತಿಗೊಳಿಸ್ತಕ್ಕಂಥ, ಜನರಿಗೆ ಹೋರಾಟಕ್ಕೆ ತಯಾರು ಮಾಡ್ತಕ್ಕಂಥ, ಜನರನ್ನು ದೇಶಪ್ರೇಮಿಗಳನ್ನಾಗಿ ಮಾಡ್ತಕ್ಕಂಥ ಕೆಲಸ ಮಾಡ್ತಾರೆ. ಸ್ವಾತಂತ್ರ್ಯ ಬಂದ ಮೇಲೆ ಬೇರೆ ನಿಮ್ಮ ಜವಾಬ್ದಾರಿ ಜಾಸ್ತಿ ಆಗಿದೆ. ಅದರಿಂದ ಈ ಜವಾಬ್ದಾರಿಯನ್ನು ನೀವು ವೃತ್ತಿ ಧರ್ಮದಿಂದ ಮಾಡ್ತಕ್ಕಂಥ ಕೆಲಸ ಮಾಡಬೇಕು ಅಷ್ಟೆ. ಇದೇ ನಾನು ನಿಮ್ಮಲ್ಲಿ ಕೇಳ್ಕೊಳ್ತಕ್ಕಂಥದ್ದು, ವೃತ್ತಿ ಧರ್ಮದಿಂದ ಮಾಡಿ. ನಾನು ಯಾವತ್ತೂ ಕೂಡ ನನ್ನ ಮೇಲೆ ಟೀಕೆಗಳು ಮಾಡಿದ್ರೆ ನಾನು ಅವ್ರಿಗೆ ಫೋನು ಮಾಡಲ್ಲ, ನಾನು ಇವತ್ತಿನವ್ರಿಗೆ ಫೋನೇ ಮಾಡಿಲ್ಲ. ನಾನು ನನ್ನ ಮೇಲೆ ನಮ್ಮ ಸರ್ಕಾರದ ವಿರುದ್ಧ, ನನ್ನ ವಿರುದ್ಧ
ಸುದ್ದಿಗಳು ಬಂದರೆ ಆ ಸುದ್ದಿಗಳು ಯಾಕೆ ಬಂದು ಅಂತ ಕೇಳೋಕೆ ಹೋಗಲ್ಲ ನಾನು. ಎಲ್ಲಿಂದ ಬಂತು ನಿಮಗೆ, ಹೇಗೆ ಬಂತು, ಅವೇನು ಕೇಳೋಕ್ಕಾಗಲ್ಲ. ನಿಮಗೆ ವಾಕ್ ಸ್ವಾತಂತ್ರ್ಯ ಇದೆ, ಮಾಡಿ. ಆಮೇಲೆ ಅಭಿವ್ಯಕ್ತಿ ಸ್ವಾತಂತ್ರ್ಯ ಇದೆ, ಮಾಡಿ. ಆದರೆ ವಸ್ತುಸ್ಥಿತಿಯನ್ನು ಪ್ರಾಮಾಣಿಕವಾಗಿ ಮಾಡ್ತಕ್ಕಂಥ ಕೆಲಸ ಮಾಡಿ, ಅದು ಅತ್ಯಂತ ಸ್ವಾಗತಾರ್ಹವಾದದ್ದು. ಅದು ಸಮಾಜಕ್ಕೂ ಜನರಿಗೂ ಹೆಚ್ಚು ಅನುಕೂಲ ಆಗ್ತದೆ. ಆ ಕೆಲಸ ನಮ್ಮ ಮೇಲೆ ನಮ್ಮ ಸರ್ಕಾರದ ವಿರುದ್ಧ, ನನ್ನ ವಿರುದ್ಧ ಸುದ್ದಿಗಳು ಬಂದರೆ ಆ ಸುದ್ದಿಗಳು ಯಾಕೆ ಬಂದು ಅಂತ ಕೇಳೋಕೆ ಹೋಗಲ್ಲ ನಾನು. ಎಲ್ಲಿಂದ ಬಂತು ನಿಮಗೆ, ಹೇಗೆ ಬಂತು, ಅವೇನು ಕೇಳೋಕ್ಕಾಗಲ್ಲ. ನಿಮಗೆ ವಾಕ್ ಸ್ವಾತಂತ್ರ್ಯ ಇದೆ, ಮಾಡಿ. ಆಮೇಲೆ ಅಭಿವ್ಯಕ್ತಿ ಸ್ವಾತಂತ್ರ್ಯ ಇದೆ, ಮಾಡಿ. ಆದರೆ ವಸ್ತುಸ್ಥಿತಿಯನ್ನು ಪ್ರಾಮಾಣಿಕವಾಗಿ ಮಾಡ್ತಕ್ಕಂಥ ಕೆಲಸ ಮಾಡಿ, ಅದು ಅತ್ಯಂತ ಸ್ವಾಗತಾರ್ಹವಾದದ್ದು. ಅದು ಸಮಾಜಕ್ಕೂ ಜನರಿಗೂ ಹೆಚ್ಚು ಅನುಕೂಲ ಆಗ್ತದೆ. ಆ ಕೆಲಸ ನೀವು ಮಾಡಬೇಕು ಅಂತೇಳಿ ನಾನು ಹೇಳಲಿಕ್ಕೆ ಬಯಸ್ತೇನೆ. ಮತ್ತು ಸ್ವಲ್ಪ ನಮ್ಮ ಕೆಲಸನೂ ಮಾಡಿಕೊಡಿ, ನೀವು ನಿಮ್ಮ ಕೆಲಸ ನಾವು ಮಾಡ್ತೀವಿ, ನಮ್ಮದು ಸ್ವಲ್ಪ ಮಾಡಿ. ಈ ಜನರಿಗೆ ಏನಾಗಿದೆ, ಬರೀ ಈಗ ನಾವು ಒಳ್ಳೆಯ ಕೆಲಸಗಳು ಮಾಡಿದರೆ ಒಳ್ಳೆಯ ಕೆಲಸಗಳು ಮಾಡಿದ್ದೀವಿ ಅಂತ ಹೇಳಿ, ಈಗ ನಾವು ಶಕ್ತಿ ಯೋಜನೆ ಮಾಡಿದ್ದೀವಿ ಇವತ್ತಿನವರಿಗೆ. ಈಗ ಮಂಡ್ಯ ಜಿಲ್ಲೆ ಒಂದರಲ್ಲೇ 1,98,00,000 ಮಹಿಳೆಯರು ಫ್ರೀಯಾಗಿ ಟ್ರಾವೆಲ್ ಮಾಡಿದ್ದಾರೆ. 1,00,00,000 ಕೇಳಿಸ್ತಾ ಇಲ್ವಾ? 1,98,00,000 ಮಹಿಳೆಯರು ಉಚಿತವಾಗಿ ಶಕ್ತಿ ಯೋಜನೆ ಕಾರ್ಯಕ್ರಮದಲ್ಲಿ ಮಂಡ್ಯ ಜಿಲ್ಲೆ ಒಂದರಲ್ಲೇ ಪ್ರಯಾಣ ಮಾಡಿದ್ದಾರೆ ಉಚಿತವಾಗಿ. ಆಮೇಲೆ ಅನ್ನಭಾಗ್ಯ ಯೋಜನೆಯಲ್ಲಿ 400,010,000 ಕುಟುಂಬಗಳಿಗೆ ಪ್ರತಿ ತಿಂಗಳು 170 ರೂಪಾಯಿ ಹೋಗ್ತಾ ಇದೆ, 170 ರೂಪಾಯಿ. ಆಮೇಲೆ ಗೃಹಲಕ್ಷ್ಮಿ ಯೋಜನೆಯಲ್ಲಿ 407,000 ಜನರಿಗೆ, 407,000 ಮನೆ ಯಜಮಾನಿಗೆ 2,000 ರೂಪಾಯಿ ಪ್ರತಿ ತಿಂಗಳು ಕೂಡ ಹೋಗ್ತಾ ಇದೆ. ಆಮೇಲೆ ಗೃಹ ಜ್ಯೋತಿ ಯೋಜನೆಯಲ್ಲಿ 435,000 ಗ್ರಾಹಕರಿಗೆ 200 ಯೂನಿಟ್ವರೆಗೆ ಉಚಿತವಾಗಿ ತಲುಪ್ತಾ ಇದೆ, ಉಚಿತವಾಗಿ ತಲುಪ್ತಾ ಇದೆ. ಆಮೇಲೆ ಹಾಲು ಉತ್ಪಾದಕರಿಗೆ 5 ರೂಪಾಯಿ ಕೊಡ್ತಾ ಇದೀವಲ್ಲ ಪ್ರೋತ್ಸಾಹ ಧನ, ಅದು ಹಿಂದಿನ ಸರ್ಕಾರದಲ್ಲಿ 175 ಕೋಟಿ ಬಾಕಿ ಉಳ್ಕೊಬಿಟ್ಟಿತ್ತು. ಈಗ ಅವೆಲ್ಲನೂ ಚುತ್ತ ಮಾಡಿ ಜನಗಳಿಗೆ 5 ರೂಪಾಯಿ ಕೊಡ್ತಕ್ಕಂಥ ಕೆಲಸ ಮಾಡಿದ್ದೀವಿ ಮಂಡ್ಯದಲ್ಲಿ. ಇದು ಹೇಳಬೇಕಲ್ಲ, ಇದ್ರ ಜೊತೆಗೆ ಇವತ್ತು ಸಂಕಷ್ಟನೂ ಕೂಡ ಹೇಳಬೇಕು. ಇವತ್ತು ಜನರಿಗೆ ವಸ್ತುಸ್ಥಿತಿ ಏನು ಅಂತಕ್ಕಂಥದ್ದು ಗೊತ್ತಾಗಬೇಕು. ಈಗ ನಾನು ಹೋಗಿದ್ದೆ ಮಂಡ್ಯ ರೈತರ ಹಿತರಕ್ಷಣಾ ಸಮಿತಿ ಅವರು ಹೋರಾಟ ಮಾಡ್ತಿದ್ರು ಆ ಜಾಗಕ್ಕೆ ಹೋಗಿದ್ದೆ. ಇವತ್ತು ಈ ಸಾರಿ ಏನಾಗಿದೆ, ಮುಂಗಾರು ಮಳೆ ಎಲ್ಲ ಕೈ ಕೊಟ್ಬಿಡ್ತು, ಹಿಂಗಾರು ಮಳೆನೂ ಕೂಡ ಕೈ ಕೊಡ್ತಾ ಇದೆ. ಇದು ಬರೀ ಕರ್ನಾಟಕ ಒಂದೇ ಅಲ್ಲ, ದೇಶದ ಅನೇಕ ರಾಜ್ಯಗಳಲ್ಲಿ ಮಳೆ ಈ ಸಾರಿ ಕಡಿಮೆ ಕೈ ಕೊಟ್ಬಿಟ್ಟಿದೆ. ನಮ್ಮ ರಾಜ್ಯದಲ್ಲಿ ಜೂನ್ ತಿಂಗಳಲ್ಲಿ ಮುಂಗಾರು ಸಾಮಾನ್ಯವಾಗಿ ಪ್ರೀ ಮಾನ್ಸೂನ್ ಅಂತ ಹೇಳ್ತೀವಿ, ಅದು ಮೇ ತಿಂಗಳಲ್ಲೇ ಶುರುವಾಗುತ್ತೆ. ಮೇ ತಿಂಗಳಲ್ಲಿ ಇಲ್ಲ, ಜೂನ್ ತಿಂಗಳಲ್ಲಿ ಇಲ್ಲ, ಜುಲೈ ತಿಂಗಳಲ್ಲಿ ವಾಡಿಕೆ ಮಳೆ ಮಾತ್ರ ಬಂತು, ಹೆಚ್ಚಾಗಿ ಬರಲಿಲ್ಲ. ಆಗಸ್ಟ್ ತಿಂಗಳಲ್ಲಿ ಭಾರಿ ಹೊಡೆತ ಬೀಳ್ತು ನಮಗೆ. ಆಮೇಲೆ ಸೆಪ್ಟೆಂಬರ್ನಲ್ಲಿ ಕೂಡ ಮಳೆ ಬರಲಿಲ್ಲ, ಅಕ್ಟೋಬರ್ನಲ್ಲಿ ಕೂಡ ಮಳೆ ಬಂದಿಲ್ಲ. ಸೊ ಇದು ಇವತ್ತು ಪರಿಸ್ಥಿತಿ. ನಮ್ಮ ಜಲಾಶಯಗಳಲ್ಲಿ ನೀರು ತುಂಬಲಿಲ್ಲ, ಹಿಂಗಾಗಿ ಬರಗಾಲ ಬಂದಿರತಕ್ಕಂಥದ್ದು ಈ ಸಾರಿ ಬಂದಿದೆ. ಆದರೂ ಕೂಡ ನಾವು ಮುಂಗಾರು ಬೆಳೆಯನ್ನು ಈ ಭಾಗದಲ್ಲಿ ನೀರಾವರಿ ಪ್ರದೇಶಗಳಲ್ಲಿ ಅದನ್ನು ರಕ್ಷಣೆ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದೀವಿ. ಮುಂಗಾರು ಬೆಳೆ
ರಕ್ಷಣೆ ಮಾಡ್ತಕ್ಕಂಥದ್ದನ್ನು ಮಾಡ್ತೇವೆ. ಹಿಂಗಾರು ಬೆಳೆ ಆಗಲ್ಲ. ಸೊ ನಾವು ಇವತ್ತು ನ್ಯಾಯಾಲಯ ಏನು ತೀರ್ಪು ಕೊಟ್ಟಿದೆ ಆ ತೀರ್ಪನ್ನು ಜಾರಿ ಮಾಡಬೇಕಾದಂಥ ಜವಾಬ್ದಾರಿ ಇರೋದ್ರಿಂದ ಅದನ್ನೂ ಕೂಡ ಮಾಡ್ತಾ ಮತ್ತೆ ಎಷ್ಟು ನಮ್ಮ ಹತ್ರ ಲಭ್ಯ ಇದೆ ನೀರು ಅದರಲ್ಲಿ ಡಿಸ್ಟ್ರೆಸ್ ಫಾರ್ಮುಲಾ ಅದ್ರ ಕೂತು ಅದ್ರ ಪ್ರಕಾರವಾಗಿ ನೀರು ಕೊಡ್ತಕ್ಕಂಥದ್ದನ್ನ ಮಾಡ್ತಾ ಇದ್ದೀವಿ. ಕುಡಿಯೋ ನೀರಿಗೆ ನೀರು ಇಟ್ಕೋಬೇಕು ಮುಂದಿನ ಜುಲೈವರೆಗೆ. ಜೊತೆಗೆ ಮುಂಗಾರು ಬೆಳೆ ರಕ್ಷಣೆ ಮಾಡಬೇಕು, ಆಮೇಲೆ ಹಿಂಗಾರು ಬೆಳೆ ಅಂತೂ ಮಾಡೋಕ್ಕಾಗಲ್ಲ. ಸೊ ಇದನ್ನು ಮಾಡ್ತಕ್ಕಂಥ ಕೆಲಸ ಇನ್ನು ಮುಂದೆ ಮಳೆ ಬರ್ತದೋ ಬಂದರೆ ಭಾಳ ಸಂತೋಷ, ಬರದೇ ಹೋದರೆ ನಾವು ಭಾಳ ಕಷ್ಟ ಈ ವರ್ಷ ಅನುಭವಿಸ್ಬೇಕಾದಂಥ ಪರಿಸ್ಥಿತಿ ಇದೆ. ಅದರಿಂದ ಜನರ ಸಹಕಾರ ಭಾಳ ಮುಖ್ಯ. ಇವತ್ತಿನವರಿಗೆ ಸಹಕಾರ ಕೊಟ್ಕೊಂಡು ಬಂದಿದ್ದಾರೆ ಜನ, ಇನ್ನು ಮುಂದೇನೂ ಕೂಡ ಜನರ ಸಹಕಾರ ಭಾಳ ಮುಖ್ಯ ಅಂತಕ್ಕಂಥ ಮಾತುಗಳನ್ನು ಹೇಳಿ ನಾವು ಏನು ಚುನಾವಣೆಗೆ ಪೂರ್ವದಲ್ಲಿ ನಾವೇನು 5 ಗ್ಯಾರಂಟಿಗಳನ್ನು ಕೊಟ್ಟಿದ್ದೋ ಆ ಗ್ಯಾರಂಟಿಗಳನ್ನು 4 ಗ್ಯಾರಂಟಿಗಳನ್ನು ಈಗಾಗಲೇ ಜಾರಿಗೆ ಕೊಟ್ಟಿದ್ದೀವಿ. ಇನ್ನು 1 ಗ್ಯಾರಂಟಿ ಯುವ ನಿಧಿ ಅಂತಕ್ಕಂಥ ಗ್ಯಾರಂಟಿಯನ್ನು ಜನವರಿ 1ನೇ ವಾರದಲ್ಲಿ ಜಾರಿ ಕೊಡ್ತಕ್ಕಂಥ ಕೆಲಸವನ್ನು ಮಾಡ್ತೀವಿ. ಅದರಿಂದ 5 ಗ್ಯಾರಂಟಿಗಳನ್ನು ನಾವು ಕೊಟ್ಟಿದ್ದೀವಿ. ಈ ರಾಜ್ಯದ ಜನ ನನಗೆ ಗೊತ್ತಿರ್ತಕ್ಕಂಥದ್ದು ಮಟ್ಟಿಗೆ ನನಗೆ ಇನ್ಫಾರ್ಮೇಷನ್ ಇರೋ ಮಟ್ಟಿಗೆ ಜನ 5 ಗ್ಯಾರಂಟಿಗಳನ್ನು ನಾವು ಈಡೇರಿಸಿರೋದ್ರಿಂದ ನಮ್ಮ ಮೇಲೆ ಜನರಿಗೆ ಯಾವುದೇ ಕೋಪ ಇಲ್ಲ, ನಮ್ಮ ಮೇಲೆ ಯಾವುದೇ ಕೋಪ ಇಲ್ಲ. ಆದರೆ ಕೆಲವು ವಿರೋಧ ಪಕ್ಷದವರು ನಮ್ಮ ಮೇಲೆ ಇಲ್ಸಲ್ಲದ ಆರೋಪಗಳನ್ನು ಮಾಡ್ತಾರೆ. ಆಮೇಲೆ ಇನ್ನೊಂದು ನಾನು ನಿಮ್ಮಲ್ಲಿ ಮನವಿ ಏನಪ್ಪ ಮಾಡ್ತೇನೆ ಅಂತಂದರೆ, ಈಗ ಕೆಲವು ಶಕ್ತಿಗಳು ಸಮಾಜ ಧರ್ಮದ ಆಧಾರದ ಮೇಲೆ ಜಾತಿ ಆಧಾರದ ಮೇಲೆ ಸಮಾಜ ಒಡೆಯತಕ್ಕಂಥ ಕೆಲಸವನ್ನು ಮಾಡ್ತೇವೆ. ಅಂಥ ಶಕ್ತಿಗಳಿಗೆ ನಾನು ಮಾಧ್ಯಮದವರಲ್ಲಿ ಮನವಿ ಮಾಡ್ತೀನಿ, ಯಾವ ಕಾರಣಕ್ಕೂ ಕೂಡ ಅವರಿಗೆ ಸಹಾಯ ಮಾಡ್ತಕ್ಕಂಥ ಕೆಲಸ ಮಾಡಬಹುದು. ನಮ್ಮದು ದೇಶ ಎಲ್ಲ ಧರ್ಮಗಳು ಜಾತಿಗಳಿರ್ತಕ್ಕಂಥ ದೇಶ. ಈ ದೇಶದಲ್ಲಿ ಬಹುತ್ವವನ್ನು ಎತ್ತಿಡಿತಕ್ಕಂಥ ಕೆಲಸವನ್ನು ಮಾಡಬೇಕು. ಆ ಬಹುತ್ವ ಎತ್ತಿಡಿತಕ್ಕಂಥದ್ದು ಸರ್ಕಾರದ ಜವಾಬ್ದಾರಿ, ನಾಗರಿಕರ ಜವಾಬ್ದಾರಿ ಹಾಗೂ ಪತ್ರಕರ್ತರ ಜವಾಬ್ದಾರಿ ಅಂತಕ್ಕಂಥದ್ದು ಹೇಳಲಿಕ್ಕೆ ಬಯಸ್ತೇನೆ. ಆ ಕೆಲಸ ನೀವು ಮಾಡ್ತೀರಿ ಅಂತಕ್ಕಂಥದ್ದು ಆಮೇಲೆ ಮನವಿ ಕೊಟ್ಟಿದ್ದೀರಿ. ಈಗಾಗಲೇ ನಮ್ಮ ಸರ್ಕಾರ ಕಷ್ಟದಲ್ಲಿರ್ತಕ್ಕಂಥವ್ರಿಗೆ ಅವರಿಗೆ ಮಾಶಾಸನ, ಏ ಕೇಳಪ್ಪ ಸ್ವಲ್ಪ ತಮ್ಮ, ಮಾಶಾಸನ 10,000 ಇದ್ದದನ್ನ 12,000 ಮಾಡಿದ್ದೀವಿ. ಆಮೇಲೆ ಮೃತಪಟ್ಟವರಿಗೆ ಅವ್ರ ಮನೆಯವರಿಗೆ ಪ್ರತಿ ತಿಂಗಳು ಕೊಡ್ತಕ್ಕಂಥದ್ದು 3,000 ರಿಂದ 6,000 ರೂಪಾಯಿಗಳನ್ನು ಹೆಚ್ಚು ಮಾಡಿ. ಮತ್ತು ಈ ಗ್ರಾಮೀಣ ಪತ್ರಕರ್ತರಿದ್ದಾರಲ್ಲ ಅವರಿಗೆ ಬಸ್ ಪಾಸ್ ಕೊಡೋದಕ್ಕೆ ಸರ್ಕಾರ ಗಂಭೀರವಾಗಿ ಆಲೋಚನೆಯನ್ನು ಮಾಡ್ತಾ ಇದ್ದೀವಿ ಅಂತಕ್ಕಂಥದ್ದನ್ನು ಹೇಳಿ ಪರಿಶೀಲನೆ ಮಾಡ್ತೀವಿ. ನಾಳೆನೇ ಹೇಳೋಕ್ಕಾಗ ಗ್ರಾಮೀಣ ಪ್ರದೇಶದಲ್ಲಿ ಕೆಲಸ ಮಾಡ್ತಕ್ಕಂಥ ಪತ್ರಕರ್ತರಿಗೆ ಬಸ್ ಪಾಸ್ ಕೊಡೋದ್ರ ಬಗ್ಗೆ ಪರಿಶೀಲನೆ ಗಂಭೀರವಾಗಿ ಮಾಡ್ತಾ ಇದ್ದೇವೆ. ನಾನು ನಿಮ್ಮ ಫಂಕ್ಷನ್ಗೆ ಬಂದಿರೋದು, ನೀವು ಹಿಂಗೆಲ್ಲ ಮಾತಾಡಿದ್ರೆ ಹೆಂಗೆ ಹೇಳಿದ್ದೀರಿ. ನಾನು ಐ ಆಮ್ ಪಾಸಿಟಿವ್. ಅದು ಬಿಟ್ಟು ಸುಮ್ಮನೆ ಏನೋ ಹೇಳಕ್ಕೆ ಹೋಗ್ಬೇಡಿ. ಸೊ ಇನ್ನು ಉಳಿದ ಬೇಡಿಕೆಗಳನ್ನೆಲ್ಲ ಹೇಳಿದ್ದಾರೆ ಶಿವಾನಂದ ಹೇಳಿದ್ದಾರೆ, ಆಮೇಲೆ ಯಾರು ನಮ್ಮ ಮಂಜುನಾಥ್ ಹೇಳಿದ್ದಾರೆ. ಇವನ್ನೆಲ್ಲನೂ ಕೂಡ ಸರ್ಕಾರ ಪರಿಶೀಲನೆಯನ್ನು ಮಾಡ್ತೇವೆ. ಕ್ಷೇಮ ನಿಧಿಗ ಆಯ್ತು, ಅದನ್ನು ನೋಡೋಣ, ಪರಿಶೀಲನೆ ಮಾಡ್ತೀನಿ. ಕ್ಷೇಮ ನಿಧಿಗೆ ದುಡ್ಡು ಕೊಡಬೇಕು ಅಂತ ಹೇಳ್ತಾ ಇದ್ದಾರೆ.
I will certainly look into it. Okay. Adarinda Sivananda Nanu Yavalu Kuda Nim Parvagirte ne Antakanta Matagana Yelike by Daitala. So Adarinda Nivyaru Kuda Nambage Samsaya Apanamikiglu ಇಟ್ಕೋಬೇಕಾದಂಥ ಅಗತ್ಯ ಇಲ್ಲ. ನೀವು ನಮ್ಮ ಜೊತೆ ಇರೋಣ, ನಾವು ನಿಮ್ಮ ಜೊತೆ ಇರೋಣ, ನಾವಿಬ್ಬರೂ ಸೇರಿ ಸಮಾಜದ ಜೊತೆ ಇರೋಣ. ಇಷ್ಟನ್ನು ಹೇಳಿ ಈ ಪತ್ರಕರ್ತರ ಎಂತದ್ದು ಅಂತರ ಜಿಲ್ಲಾ ಪತ್ರಕರ್ತರ ಸಮ್ಮೇಳನ ಇದನ್ನ ಅತ್ಯಂತ ಸಂತೋಷದಿಂದ ಭಾಗವಹಿಸಿದ್ದೇನೆ, ಉದ್ಘಾಟನೆ ಮಾಡಿದ್ದೇನೆ ಅಂತ ಹೇಳಿ ನಾನು ಮಾತು ಮುಗಿಸ್ತೇನೆ. ನಿಮ್ಮೆಲ್ಲರಿಗೂ ಶುಭವಾಗಲಿ.